नमस्कार वीक्षकरे, राष्ट्रद होस उपराष्ट्रपति यारु इवत्तु संजे 5 गंटे बळिक गोत्तागुत्ते। बेळग्गे 10 गंटे इंद संजे 5 गंटे वरेगे मतदान नडेयता इदे। बेळग्गेये प्रधानि नरेंद्र मोदी, माजी प्रधानि मनमोहन सिंग अवरु बंदु मतदान माडिदारे। उपराष्ट्रपति चुनावणेयल्लि लोकसभे मत्तु राज्यसभेय संसदरिगे मात्र मतदानद हक्किरुवंतद्दु। राष्ट्रपति चुनावणेयल्लादरे लोकसभे, राज्यसभे मत्तु विधानसभेय शासकरु कूड मतदानवन्न माड्ता इद्दरु। संजे 5 गंटेय बळिक मत एणिके शुरुवागुत्ते। एनडीए अभ्यर्थियागि पश्चिम बंगालद माजी राज्यपाल जगदीप धनकर मत्तु विपक्षगळ कांग्रेस नेतृत्वद विपक्षगळ अभ्यर्थियागि माजी संसदे, माजी राज्यपाले मार्गरेट आळ्व अवरन्न स्पर्धेयल्लिद्दारे। लेक्काचारक्के बरोदाद्रे ಇಲ್ಲಿ ಇದು ಸಿಂಪಲ್ ಮ್ಯಾಥಮೆಟಿಕ್ಸ್ ಇದೆ ಆಕ್ಚುಲಿ। ಯಾಕಂತ ಹೇಳಿದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಸಂಸದರಿಗೆ ಅವರ ಒಂದೊಂದು ಮತಕ್ಕೂ ಒಂದೊಂದು ಮೌಲ್ಯ ಅಂತ ಇರ್ತಿತ್ತು। ಅದಕ್ಕಿಂತಲೂ ಹೆಚ್ಚಾಗಿ ರಾಜ್ಯಗಳ ವಿಧಾನಸಭೆಯ ಶಾಸಕರಿಗೆ ರಾಜ್ಯಗಳ ಜನಸಂಖ್ಯೆ ಆಧಾರದ ಮೇಲೆ ಮತ ಮೌಲ್ಯ ಇರ್ತಿತ್ತು। ಹೀಗಾಗಿ ಅದೊಂದು ಟೋಟಲಿ ಡಿಫರೆಂಟ್ ಲೆಕ್ಕಾಚಾರ, ಇದು ಟೋಟಲಿ ಡಿಫರೆಂಟ್ ಲೆಕ್ಕಾಚಾರ। ಇಲ್ಲಿ ನಾವೀಗ ಅಂಕಿಅಂಶದ ಕಡೆಗೆ ಹೋಗೋದಾದ್ರೆ ಒಟ್ಟು ಇರುವಂತಹ ಸಂಸದರು ಇವತ್ತು ಮತದಾನದ ಹಕ್ಕು ಇರುವಂತ ಸಂಸದರ ಸಂಖ್ಯೆ 780 543 ಲೋಕಸಭೆ ಮತ್ತು 245 ರಾಜ್ಯಸಭೆಯ ಸಂಸದರ ಪೈಕಿ ಅಲ್ಲಿ 8 ಸ್ಥಾನ ಖಾಲಿ ಇರುವಂತದ್ದು। ಹೀಗಾಗಿ 237 ಮಂದಿ 543 ಪ್ಲಸ್ 237 ಮಂದಿ 780 ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗಲಿಕ್ಕೆ ಬೇಕಾಗಿರುವಂತ ಸಂಸದರ ಮತಗಳ ಸಂಖ್ಯೆ 372। ಮೇಲ್ನೋಟಕ್ಕೆ ಈ ಮತದಾನ ಏನಿದೆ ಇದರ ಫಲಿತಾಂಶ ಆಲ್ರೆಡಿ ಡಿಕ್ಲೇರ್ಡ್ ಅಂತಾನೆ ಹೇಳಬಹುದು। ಅಧಿಕೃತ ಘೋಷಣೆ ಒಂದಷ್ಟೇ ಬಾಕಿ ಅಂತ ನಾವು ಹೇಳಬಹುದು। ಕಾರಣ ಏನು ಅಂತ ಹೇಳಿದ್ರೆ ಬಿಜೆಪಿ ನೇತೃತ್ವದ ಎನ್ಡಿಎ ಬಳಿ 441 ಸಂಸದರ ಬಹುಮತ ಇರುವಂತದ್ದು। 441 ಅದರಲ್ಲಿ 394 ಸಂಸದರು ಬಿಜೆಪಿ ಅವರೇ ಇದ್ದಾರೆ। 394 ಈ 441 ಎನ್ಡಿಎ ಸಂಸದರ ಜೊತೆಗೆ ಐವರು ನಾಮನಿರ್ದೇಶಿತ ರಾಜ್ಯಸಭೆಯ ಸಂಸದರು ಕೂಡ ಎನ್ಡಿಎ ಅಭ್ಯರ್ಥಿ ಜಗದೀಪ್ ಧನಕರ್ ಅವರ ಪರವಾಗಿ ಮತ ಹಾಕಲಿದ್ದಾರೆ ಎನ್ನುವಂತದ್ದು ಮಾಹಿತಿ। ಅದರಲ್ಲಿ ನಮ್ಮ ಕರ್ನಾಟಕದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಕೂಡ ಎನ್ಡಿಎ ಅಭ್ಯರ್ಥಿ ಜಗದೀಪ್ ಧನಕರ್ ಅವರ ಪರವಾಗಿ ಮತ ಹಾಕುವಂತ ಸಾಧ್ಯತೆ ಇದೆ। ಕಾರಣ ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾವ ಪಕ್ಷ ಸರ್ಕಾರ ಆಡಳಿತದಲ್ಲಿದೆಯೋ ಆ ಪಕ್ಷ ನಾಮನಿರ್ದೇಶಿತ ಮಾಡುವಂತ ಸಂಸದರಾಗಲಿ ಅಥವಾ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಎಂಎಲ್ಸಿಗಳಾಗಲಿ ಅವರು ಸಹಜವಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮನ್ನು ಯಾವ ಪಕ್ಷದ ಸರ್ಕಾರ ನಾಮಿನೇಟ್ ಮಾಡಿರುತ್ತೋ ಆ ಪಕ್ಷದ ಪರವೇ ನಿಂತಿರ್ತಾರೆ। ಅಥವಾ ಅವರ ಮಸೂದೆಗಳಿರಬಹುದು ಅಥವಾ ಉಪರಾಷ್ಟ್ರಪತಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತದಾನ ಮಾಡಲಿಕ್ಕೆ ಮತದಾನವನ್ನು ಮಾಡ್ತಾರೆ, ಹಕ್ಕನ್ನು ಚಲಾಯಿಸ್ತಾರೆ। ಸೊ ಮೇಲ್ನೋಟಕ್ಕೆ ಈ ಐವರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ, ಇಳೆಯರಾಜ, ವಿಜಯಪ್ರಸಾದ್ ಸೇರಿದಂತೆ ಪಿ ಟಿ ಉಷಾ ಸೇರಿದಂತೆ ಒಟ್ಟು 5 ಕೂಡ ಜಗದೀಪ್ ಧನಕರ್ ಅವರ ಪರವಾಗಿ ಮತ ಹಾಕಬಹುದು ಎನ್ನುವಂಥದ್ದು ಮಾಹಿತಿ। ಸೊ 441 ಪ್ಲಸ್ 5 446 ಆಯ್ತು ಅಲ್ಲಿಗೆ। ಇದರ ಜೊತೆಗೆ ಬಿ ಜೆ ಡಿ, ಬಿಜು ಜನತಾದಳ, ಒಡಿಶಾದ ಪ್ರಮುಖ ಪಕ್ಷ, ವೈ ಎಸ್ ಆರ್ ಕಾಂಗ್ರೆಸ್ಸು, ಬಿ ಎಸ್ ಪಿ, ಟಿ ಡಿ ಪಿ, ಶಿರೋಮಣಿ ಅಕಾಲಿ ದಳ ಮತ್ತು ಶಿಂದೆ ಬಣದ ಏಕನಾಥ್ ಶಿಂದೆ ಬಣದ ಶಿವಸೇನೆ ಸಂಸದರು ಕೂಡ ಜಗದೀಪ್ ಧನಕರ್ ಅವರ ಪರವಾಗಿ ಮತ ಹಾಕಬಹುದು ಅಂತೇಳಿ। ಅಂದರೆ ಸುಮಾರು 81 ನಾನ್ ಎನ್ ಡಿ ಎ ಪಾರ್ಟಿಗಳ ಸಂಸದರು ಜಗದೀಪ್ ಧನಕರ್ ಅವರ ಪರ ಮತ ಹಾಕಬಹುದು ಅಂತೇಳಿ। 446 ಪ್ಲಸ್ 81 ಆಗುತ್ತೆ। ಸೊ ಮ್ಯಾಸಿವ್ 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 ಲೀಡಲ್ಲಿ ಇವರು ಗೆಲ್ಲಬಹುದು ಅಂತೇಳಿ ಸುಮಾರು 527 ಮತಗಳನ್ನು ಪಡೆದು ಜಗದೀಪ್ ಧನಕರ್ ಅವರು ಪ್ರಚಂಡ ಜಯವನ್ನು ಗಳಿಸಬಹುದು ಎನ್ನುವಂಥದ್ದು ಮೇಲ್ನೋಟಕ್ಕಿರುವಂತಹ ಮಾಹಿತಿ। ಶೇಕಡ 70ಕ್ಕಿಂತ ಹೆಚ್ಚು ಮತಗಳು ಜಗದೀಪ್ ಧನಕರ್ ಅವರಿಗೆ ಬೀಳುತ್ತೆ ಎನ್ನುವಂಥದ್ದು। ಮಾರ್ಗರೇಟ್ ಆಳ್ವ ಅವರಿಗೆ ಸುಮಾರು 26% ಮತಗಳು ಬೀಳಬಹುದು ಎನ್ನುವಂಥದ್ದು ಲೆಕ್ಕಾಚಾರ। ಸುಮಾರು 200 ಮತಗಳು ಅವರಿಗೆ ಬರಬಹುದು ಅಂತೇಳಿ ಕಾಂಗ್ರೆಸ್ಸು, ಡಿ ಎಂ ಕೆ, ಆಮೇಲೆ ಆರ್ ಜೆ ಡಿ, ಎನ್ ಸಿ ಪಿ, ಎಸ್ ಪಿ, ಲೆಫ್ಟು, ಜೆ ಎಮ್ ಎಮ್, ಜೆ ಎಮ್ ಎಮ್ ರಾಷ್ಟ್ರಪತಿ ಚುನಾವಣೆಯಲ್ಲಿ ದ್ರೌಪದಿ ಮುರ್ಮು ಅವರನ್ನು ಬೆಂಬಲಿಸಿತ್ತು, ಬಟ್ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮಾರ್ಗರೇಟ್ ಆಳ್ವ ಅವರನ್ನು ಬೆಂಬಲಿಸ್ತಾ ಇದೆ। ಟಿ ಆರ್ ಎಸ್,
आम आदमी पार्टी इवरु मार्गरेट आळ्वावरिगे बेंबलवन्न कोड्ता इद्दारे ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಒಂದು ಅಂಶ ಏನು ಅಂತ ಹೇಳಿದ್ರೆ ಟಿ ಎಂ ಸಿ 39 ಸಂಸದರನ್ನು ಹೊಂದಿರುವಂತಹ ಟಿ ಎಂ ಸಿ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಗೈರಾಗ್ತಿರುವಂಥದ್ದು ಸಿ ದೊಡ್ಡ ಮಟ್ಟದ ಹೊಡೆತ ಬೀಳಲ್ಲ ಜಗದೀಪ್ ಧನ್ಕರ್ಗಾಗಲಿ ಮಾರ್ಗರೆಟ್ ಆಳ್ವ ಅವರಿಗೆ ಟಿ ಎಂ ಸಿ ಮತ ಹಾಕಿದ್ರೂ ಲಾಭ ಇಲ್ಲ ಮತ ಹಾಕದಿದ್ರೂ ನಷ್ಟ ಇಲ್ಲ ಯಾಕಂತ ಹೇಳಿದ್ರೆ ಜಗದೀಪ್ ಧನ್ಕರ್ ಅವರಿಗೆ ಸುಮಾರು 527 ಮತಗಳು ಎನ್ ಡಿ ಎ ಪ್ಲಸ್ ನಾಮಿನೇಟೆಡ್ ಮೆಂಬರ್ಸು ನಾನ್ ಎನ್ ಡಿ ಎ ಪಾರ್ಟಿಗಳಿಂದ ಸುಮಾರು 527 ಮತಗಳು ಬೀಳ್ತವೆ ವಿನ್ ಆಗಲಿಕ್ಕೆ ಬೇಕಾಗಿರುವಂಥದ್ದು 372 ಮತಗಳು ಅಂದಮೇಲೆ 527 322 ದೊಡ್ಡ ಅಂತರ ಸೊ ಮಾರ್ಗರೆಟ್ ಆಳ್ವ ಅವರಿಗೆ ಟಿ ಎಂ ಸಿ ಅವರು ಮತ ಹಾಕಿದ್ರು ಕೂಡ ಅಷ್ಟೇನು ದೊಡ್ಡ ಪ್ರಯೋಜನ ಆಗ್ತಿರಲಿಲ್ಲ ಬಟ್ ಈ ಚುನಾವಣೆ ಎಗೇನ್ ಹೇಗೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ವಿಪಕ್ಷಗಳ ನಡುವಿನ ಬಿರುಕನ್ನು ಬಿಜೆಪಿ ತನ್ನ ಲಾಭಕ್ಕೆ ಬಳಸಿಕೊಳ್ತು ಅದೇ ರೀತಿಯಾದಂಥ ಪರಿಸ್ಥಿತಿ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಇರುವಂಥದ್ದು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಟಿ ಎಂ ಸಿ ಕಾಂಗ್ರೆಸ್ ನಮ್ಮ ಜೊತೆ ಕನ್ಸಲ್ಟ್ ಮಾಡದೆ ಮಾರ್ಗರೆಟ್ ಆಳ್ವ ಅವರನ್ನ ಕಣಕ್ಕಿಳಿಸಿದೆ ನಾವು ವೋಟ್ ಕೊಡಲ್ಲ ಎಬ್ಸ್ಟ್ರೇನ್ ಆಗ್ತೀವಿ ಅಂತೇಳಿ ಮತ ಹಾಕದೆ ಸುಮ್ಮನೆ ಕೂರುವಂಥ ನಿರ್ಧಾರವನ್ನು ಕೈಗೊಂಡಿದೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಟಿ ಎಂ ಸಿ ಯಾರನ್ನು ಇವರು ಅಭ್ಯರ್ಥಿ ಆಗ್ಬೋದು ಅಂತ ಹೇಳ್ತು ಅವರಿಗೆ ಹೋಗಿ ಕಾಂಗ್ರೆಸ್ ಬೆಂಬಲವನ್ನು ಕೊಟ್ಟು ಅನಾವಶ್ಯಕವಾಗಿ ಒಂದು ಕಳಂಕವನ್ನು ತನ್ನ ಮೇ ಮೇಲೆ ಎಳ್ಕೊಳ್ತು ಕಾಂಗ್ರೆಸ್ಸು ಸೊ ವಿಪಕ್ಷಗಳ ಬಿರುಕನ್ನು ಮತ್ತಷ್ಟು ಜಗಜ್ಜಾಹಿರು ಮಾಡಲಿಕ್ಕೆ ಬಿಜೆಪಿಗೊಂದು ವೇದಿಕೆ ಉಪರಾಷ್ಟ್ರಪತಿ ಚುನಾವಣೆ ರಾಷ್ಟ್ರಪತಿ ಚುನಾವಣೆಯ ರೀತಿಯಲ್ಲೇ ಸಂಜೆ 5 ಗಂಟೆಯ ಬಳಿಕ ಮತ ಎಣಿಕೆ ಶುರುವಾಗುತ್ತೆ ಮತ ಎಣಿಕೆಯ ಅಪ್ಡೇಟನ್ನು ಕೂಡ ನಾವು ಕೊಡ್ತೀವಿ ಬಟ್ ತುಂಬ ಕ್ವಿಕ್ಕಾಗಿ ಬರುತ್ತೆ ಮತ ಎಣಿಕೆಯ ಫಲಿತಾಂಶ ಬಿಕಾಸ್ ನಿಮಗೆ ಹೇಳಿದ ಹಾಗೆ ಆರಂಭದಲ್ಲೇ ರಾಜ್ಯಗಳ ವಿಧಾನಸಭೆಯ ಶಾಸಕರಿಗೆ ಮತದಾನದ ಹಕ್ಕು ಇಲ್ಲದೇ ಇರೋದರಿಂದಾಗಿ ನಿಮಗೆ ಹಂತ ಹಂತ ಅಷ್ಟೊಂದು ಇರಲ್ಲ ಈಗ ರಾಷ್ಟ್ರಪತಿ ಚುನಾವಣೆಯಲ್ಲಾಗಿದ್ದರೆ 10 ರಾಜ್ಯಗಳು ಅಂಥೇಳಿ ಒಟ್ಟು 3 ಹಂತಗಳು ಜೊತೆಗೆ ರಾಜ್ಯಸಭೆ ಮತ್ತು ಲೋಕಸಭೆಯ ಸಂಸದರು ಒಟ್ಟು 4 ಹಂತದಲ್ಲಿ ಮತ ಎಣಿಕೆ ಆಗಿತ್ತು ಬಟ್ ಇಲ್ಲಿ ಬಹುಶಃ 2ನೇ ಹಂತದಲ್ಲಿ ಆಗ್ಬೋದು ಒಂದು ಲೋಕಸಭೆಯ ಸಂಸದರ ಮತ ಎಣಿಕೆ ಒಂದು ಕಡೆ 2ನೇ ಸುತ್ತಿನಲ್ಲಿ ರಾಜ್ಯಸಭೆಯ ಸಂಸದರ ಮತ ಎಣಿಕೆ ಸೊ ಕ್ವಿಕ್ಕಾಗಿ ಬರುತ್ತೆ ಇಟ್ ಈಸ್ ಆಲ್ಮೋಸ್ಟ್ ಡನ್ ಡೀಲ್ ಜಗದೀಪ್ ಧನ್ಕರ್ ಅವರು ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗುವಂಥದ್ದು ಸಂಪೂರ್ಣ ಖಚಿತ ನಿಶ್ಚಿತ